श्री राम समर्थ श्री महाराज तंदे ताई पंतर हेंडति राधाबाई मनेगे आधार स्तंभवागिद्दरु अवर उदार हागू मुग्ध स्वभाव नोडी जनरु अवरिगे रुक्मिणी एंदु करियुत्तिद्दरु अवरु अत्यंत समाधान हागू शांत स्वभावद हेण्णु मगळागिद्दरु अवर हट्टेयिंद श्री महाराजर तंदेयवराद रावजीयवर जन्मवायितु ರಾವಜಿಯವರಿಗೆ ಆರು ವರ್ಷ ತುಂಬಿದಾಗ ಲಿಂಗೋಪಂತರು ಅತ್ಯಂತ ವೈಭವದಿಂದ ಅವರ ಮುಂಜಿವೆ ಮಾಡಿ ಅವರನ್ನು ಶಾಲೆಗೆ ಹಾಕಿದರು. ಸಾತಾರ ಜಿಲ್ಲೆಯ ಕಲೇಢೋಣ್ ಗ್ರಾಮದ ನಾರಾಯಣರಾವ್ ವಾಘಮಾರಿ ಇನಾಮದಾರ್ ಅವರ ಮಗಳೊಡನೆ ರಾವಜಿಯವರ ಮದುವೆ ಮಾಡಿದರು. ಆಗ ರಾವಜಿಯವರಿಗೆ 12 ವರ್ಷ. ಹುಡುಗಿಗೆ ಅತ್ತೆ ಮನೆಯಲ್ಲಿ ಗೀತಾಬಾಯಿ ಎಂದು ಹೆಸರಿಟ್ಟರು. ಪಂತರು ರಾವಜಿಯವರಿಗೆ ಕುಲಕರ್ಣಿತನದ ಎಲ್ಲ ವ್ಯವಹಾರ ಕಲಿಸಿದ್ದರು. ಆದರೆ ಅವರಿಬ್ಬರ ಸ್ವಭಾವದಲ್ಲಿ ಬಹಳಷ್ಟು ವ್ಯತ್ಯಾಸವಿದ್ದುದರಿಂದ ರಾವ್ಜಿಯವರು ಪಂತರ ಕಾರ್ಯಭಾರವನ್ನು ಬೇಗನೆ ತಮ್ಮ ಕೈಯಲ್ಲಿ ತೆಗೆದುಕೊಳ್ಳಲಿಲ್ಲ. ರಾವ್ಜಿಯವರಿಗೆ ಏಕಾಂತದಲ್ಲಿ ಕುಳಿತು ದೇವರ ಪೂಜೆ, ನಾಮಸ್ಮರಣೆ ಹಾಗೂ ಧ್ಯಾನಧಾರಣೆ ಮಾಡುವ ಹವ್ಯಾಸವಿದ್ದಿತು. ಅವರಿಗೆ ತಮ್ಮ ನಿತ್ಯ ನಿಯಮದಲ್ಲಿ ಏನೇ ಅಡ್ಡ ಬಂದರೂ ಸಹನೆಯಾಗುತ್ತಿರಲಿಲ್ಲ. ಮೊದಲಿನಿಂದಲೂ ರಾವ್ಜಿಯವರು ಗಂಭೀರ, ಕಡಿಮೆ ಮಾತಿನ ಹಾಗೂ ಏಕಾಂತ ಪ್ರಿಯ ಸ್ವಭಾವದವರಾದ್ದರಿಂದ ಅವರು ಬಾಲ್ಯದ ಆಟಗಳನ್ನು ವಿಶೇಷವಾಗಿ ಆಡಲಿಲ್ಲ. ಮುಂದೆ ದೊಡ್ಡವರಾದ ಮೇಲೆಯೂ ಕೂಡ ಪಂಥರಂಥ ಕರ್ತೃತ್ವಶಾಲಿಯಾದ ತಂದೆ ಮನೆಯಲ್ಲಿದ್ದದ್ದರಿಂದ ಪ್ರಾಪಂಚಿಕ ವ್ಯವಹಾರದ ಕಡೆಗಾಗಲಿ ಅಥವಾ ಕುಲಕರ್ಣಿಕೆಯ ವ್ಯವಸಾಯದ ಕಡೆಗಾಗಲಿ ವಿಶೇಷ ಗಮನ ವಹಿಸುತ್ತಿರಲಿಲ್ಲ. ಅವರು ಸ್ನಾನ, ಸಂಧ್ಯಾ, ಗಾಯತ್ರಿ ಜಪ ಹಾಗೂ ನಾಮಸ್ಮರಣೆಯಲ್ಲಿಯೇ ತಮ್ಮ ಸಮಯ ಕಳೆಯುತ್ತಿದ್ದರು. ಪಂಥರು ಅತ್ಯಂತ ವೃದ್ಧರಾದಂತೆ ರಾವ್ಜಿಯವರು ಕುಲಕರ್ಣಿಕೆಯ ವ್ಯವಸಾಯದಲ್ಲಿ ಸರಿಯಾಗಿ ಗಮನವಹಿಸತೊಡಗಿದರು. ಆದರೂ ಅವರಿಗೆ ಅದರಲ್ಲಿ ವಿಶೇಷ ಆಸಕ್ತಿ ಇಲ್ಲದ್ದರಿಂದ ಪಂತರು ಬೆಳೆಸಿದ ವ್ಯಾಪವು ನಿಧಾನವಾಗಿ ಕಡಿಮೆಯಾಗತೊಡಗಿತು ಹಾಗೂ ಮೊದಲಿನಂತೆ ದುಡ್ಡಿನ ಆದಾಯ ಉಳಿಯದಾಯಿತು. ಆದರೂ 10 ಜನರ ಕುಟುಂಬಕ್ಕೆ 2 ತಲೆಮಾರಿನವರಿಗೆ ಸಾಕಾಗುವಷ್ಟು ಸಂಪತ್ತು ಇದ್ದದ್ದರಿಂದ ಮನೆಯ ಒಟ್ಟು ಐಶ್ವರ್ಯದಲ್ಲಿ ಕಡಿಮೆ ಅನಿಸಲಿಲ್ಲ. ರಾವ್ಜಿಯವರು ಹೊರಗಿನಿಂದ ನೋಡಿದರೆ ಅತ್ಯಂತ ಸಾಮಾನ್ಯರಂತೆ ಕಾಣುತ್ತಿದ್ದರು. ಆದರೆ ಅವರು ಅಂತರಂಗದಲ್ಲಿ ವಿರಕ್ತರು ಹಾಗೂ ಯಾವಾಗಲೂ ಪಾಂಡುರಂಗನ ಅನುಸಂಧಾನದಲ್ಲಿ ತನ್ಮಯರಾಗಿರುತ್ತಿದ್ದರು. ಆಜೀವನ ಎಂದೂ ಸುಳ್ಳು ಮಾತನಾಡಲಿಲ್ಲ, ಅಲ್ಲದೆ ಎಂದೂ ಯಾರನ್ನೂ ಮೋಸಗೊಳಿಸಲಿಲ್ಲ ಅಥವಾ ಯಾರಿಗೂ ಹಾನಿ ಮಾಡಲಿಲ್ಲ. ಅವರು ಪರದ್ರವ್ಯವನ್ನು ತಪ್ಪಿಯೂ ಕೂಡ ಸ್ಪರ್ಶಿಸಲಿಲ್ಲ. ಶ್ರೀ ಮಹಾರಾಜರ ಮಾತೋಶ್ರೀ ಸೌ ಗೀತಾಬಾಯಿಯವರು ಮದುವೆಯಾದಾಗ 7 ವರ್ಷದವರಿದ್ದರು. ಅತ್ತೆ ಮಾವಂದಿರಿಗೆ ಅವಳು ಮುದ್ದಿನ ಸೊಸೆಯಾಗಿದ್ದಳು. ಮದುವೆಯಾಗಿ 5-6 ವರ್ಷಗಳಲ್ಲಿಯೇ ಪ್ರಪಂಚದ ಬಹಳಷ್ಟು ಜವಾಬ್ದಾರಿಗಳು ಸೊಸೆಯ ಮೇಲೆಯೇ ಬಿದ್ದವು. ಸೊಸೆಯು ಕೂಡ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ದಕ್ಷತೆಯಿಂದಲೇ ನಿರ್ವಹಿಸಿದಳು. ಪತಿಯಾದರು ಅತ್ಯಂತ ಗಂಭೀರ ಹಾಗೂ ವಿರಕ್ತರು. ಅತ್ತೆ ಮಾವಂದಿರು ವೃದ್ಧರು, ಮನೆಯಲ್ಲಿ ಯಾವಾಗಲೂ ಅತಿಥಿ ಅಭ್ಯಾಗತರು, ಅಲ್ಲದೆ ಆಳು ಕಾಳುಗಳು ಹಾಗೂ ದನಕರಗಳು. ಹೀಗಿದ್ದರೂ ಗೀತಾಬಾಯಿಯವರು ಅವೆಲ್ಲವುಗಳ ಕಡೆಗೆ ಸಂಪೂರ್ಣ ಲಕ್ಷ್ಯ ವಹಿಸಿ ಅವರ ಬೇಕು ಬೇಡಗಳನ್ನು ಮನಃಪೂರ್ವಕ ಪೂರೈಸುತ್ತಿದ್ದರು. ಅವರಿಗೆ ಆಲಸ್ಯವೆಂಬುದು ಗೊತ್ತೇ ಇರಲಿಲ್ಲ. ನಡತೆಯಲ್ಲಿ ಅತ್ಯಂತ ನಮ್ರತೆ ಇದ್ದದ್ದರಿಂದ ಆಯುಷ್ಯದಲ್ಲಿ ಎಂದೂ ಅತ್ತೆ ನಾದಿನಿಯರೊಡನೆ ಮನಸ್ತಾಪವಾಗಲಿಲ್ಲ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.